ವಕ್ಫ್ ವಿವಾದಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ನೋಡಿರ್ತಕ್ಕ ನೀಡಿರ್ತಕ್ಕಂಥ ನೋಟಿಸ್ ಅನ್ನ ನಾವು ವಾಪಸ್ ಪಡಿತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರೂ ಕೂಡ ಈ ವಿವಾದ ಯಾಕೋ ಮುಗಿತಾ ಇಲ್ಲ ಬಿಜೆಪಿ ಅವರು ಬಿಡ್ತಾ ಇಲ್ಲ ಬಿಜೆಪಿ ನಾಯಕರು ವಿವಾದವನ್ನು ಹರಡ್ತಾ ಇದ್ದಾರೆ ಆದ್ರೆ ಸತ್ಯ ತಿಳಿಸಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಅಂತ ಹೈಕಮಾಂಡ್ ನಿಂದ ಬಂದಿರೋ ಮೆಸೇಜ್ ಎಲ್ಲವನ್ನೂ ಸಿ ಎಂ ಒಬ್ಬರೇ ಸ್ಪಷ್ಟೀಕರಣ ಕೊಟ್ಕೊಂಡು ಕೂರೋದಕ್ಕಾಗಲ್ಲ ಬಿ ಜೆ ಪಿಯ ಪ್ರತಿಭಟನೆ ಮತ್ತು ಪ್ರತಿತಂತ್ರಕ್ಕೆ ಕೌಂಟರ್ ಕೊಡೋದಕ್ಕೆ ಸಚಿವರ ಟೀಮ್ಗೆ ಕಟ್ಟಾಜ್ಞೆಯಂತೆ ಆರು ಸಚಿವರ ನೇತೃತ್ವದಲ್ಲಿ ತಂಡ ರಚನೆಗೆ ಈಗ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ತಂಡದಲ್ಲಿ ವಕ್ಫ್ ಸಚಿವರನ್ನು ಹೊರಗಿಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಜಮೀರ್ ಅಹಮದ್ ಅವ್ರನ್ನ ಹೊರಗಿಟ್ಟು ಇನ್ನಾರು ಸಚಿವರ ಟೀಮನ್ನು ಮಾಡಿ ಅವರು ಉತ್ತರ ಕೊಡಬೇಕು ಜನರಿಗೆ ಪಿಯ ಹೋರಾಟಕ್ಕೆ ಪ್ರತಿತಂತ್ರವನ್ನು ಹೂಡುವಂತೆ ಈಗ ಹೈಕಮಾಂಡ್ನಿಂದ ಈ ಮೆಸೇಜ್ ಬಂದಿದೆ ಅಂತಕ್ಕಂಥ ಮಾಹಿತಿ ಹಾಗಾಗಿ ಸದ್ಯದಲ್ಲೇ ಆ ತಂಡ ಕೂಡ ರಚನೆ ಆಗುತ್ತೆ ಎಲ್ಲದಕ್ಕೂ ಮುಖ್ಯಮಂತ್ರಿಗಳೇ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಈ ಹೋರಾಟದಲ್ಲಿ ಬಿಜೆಪಿ ಕೈ ಮೇಲಾಗ್ತಾ ಇದೆ ಕಾಂಗ್ರೆಸ್ನವರು ವೀಕ್ ಆಗ್ತಿದ್ದಾರೆ ಅಂತ ಮೆಸೇಜ್ ಅದು ನಿನ್ನೆ ಮೊನ್ನೆ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಈ ಉಪಚುನಾವಣೆಗಳಿಗೋಸ್ಕರ ರಾಜಕೀಯ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ರೈತರನ್ನ ವೇಳೆ ರೆವಿನ್ಯೂ ರೆಡ್ ಹೆಸರು ಇದ್ರೆ ರದ್ದು ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ ರವೀಶ್ ಈಗ ಆರು ಸಚಿವರ ತಂಡ ರಚನೆಗೆ ಮುಂದಾಗಿರೋದೇನೋ ಓಕೆ ಬಟ್ ಇದರಿಂದ ಸರ್ಕಾರಕ್ಕಾಗಿರುವ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಅರವಿಂದ್ ಪ್ರಮುಖವಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆರಂಭದಲ್ಲಿ ಈ ಒಂದು ಪ್ರಕರಣವನ್ನು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡಿಬಿಟ್ರೇನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಯಾಕೆಂದರೆ ಮೂವರು ಸಚಿವರು ಅಂದರೆ ಕೃಷ್ಣ ಬೈರೇಗೌಡ ಜಮೀರ್ ಅಹಮದ್ ಮತ್ತು ಎಂ ಬಿ ಪಾಟೀಲ್ ಅವರು ಆ ಒಂದು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಕಮ್ಯುನಿಕೇಟ್ ಮಾಡಿದರೂ ಕೂಡ ಅದನ್ನು ಬಿ ಜೆ ಪಿ ಎಲ್ಲೋ ಒಂದು ಕಡೆ ಬೇರೆ ರೀತಿಯಲ್ಲೂ ಕೂಡ ಬಳಸ್ಕೊಳ್ತು ಯಾಕೆಂದರೆ ಪದೇ ಪದೇ ಇನ್ನೂ ಕೂಡ ಅದನ್ನು ರದ್ದು ಮಾಡಿರಲಿಲ್ಲ ಆವತ್ತು ಅವತ್ತೇ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ಪಷ್ಟನೆ ಕೊಟ್ಟು ಅದು ಕೂಡ ರದ್ದು ಮಾಡ್ತೀವಿ ಅಂತ ಹೇಳಿದರೆ ಇಷ್ಟು ಮಟ್ಟದಲ್ಲಿ ಎಲ್ಲ ಒಂದು ಕಡೆ ಅದನ್ನು ಬೆಳೆಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೇನೋ ಆದರೆ ಈಗ ಒಂದು ರೀತಿಯಲ್ಲಿ ಪರಿಸ್ಥಿತಿ ಕೈ ಮೀರು ಹೋಗಿದಾಗ ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲೋ ಕಡೆ ಪಹಣಿಯಲ್ಲೂ ಕೂಡ ಹೋಗ್ಫು ಒಂದು ಹೆಸರು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲೇ ತಲೆನೋವು ಆಗಿದೆ ಅದನ್ನೇ ಒಂದು ರೀತಿಯಲ್ಲಿ ಬಿ ಜೆ ಪಿ ಎಲ್ಲೋ ಒಂದು ಕಡೆ ಬಳಸ್ಕೊಂಡಿದೆ ಜೊತೆಗೆ ಪ್ರತಿಭಟನೆಯೂ ಕೂಡ ರೈತರ ಪರವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಆ ಈ ಥರ ಇಶ್ಯೂ ಬಂದಂಥ ಸಂದರ್ಭದಲ್ಲೂ ಕೂಡ ವಿರೋಧ ಪಕ್ಷ ಸಹಜವಾಗಿ ಎಲ್ಲೋ ಒಂದು ಕಡೆ ಆ್ಯಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಮತ್ತು ಮತ್ತು ಇದಕ್ಕೆ ಆ್ಯಕ್ಷನ್ ರಿಯಾಕ್ಷನ್ ಕೂಡ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಆದರೆ ಒಕ್ಫುಕ್ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರ ಒಂದು ಚುನಾವಣೆ ಇರತಕ್ಕಂಥ ಹಿನ್ನೆಲೆ ಮತ್ತು ಉಪಚುನಾವಣೆ ಇರತಕ್ಕಂಥ ಹಿನ್ನೆಲೆ ಅದು ಡ್ಯಾಮೇಜ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಒಂದು ಎಲ್ಲ ಒಂದು ಕಡೆ ಸಿ ಎಂ ಅವರೇ ಒಂದು ರೀತಿಯಲ್ಲಿ ಸಾಲು ಸಾಲು ಸ್ಪಷ್ಟೀಕರಣವನ್ನು ಕೊಡೋದ್ರ ಜೊತೆಗೆ ಆ ಮೊನ್ನೆ ಭಾನುವಾರ ಒಂದು ರೀತಿಯಲ್ಲಿ ಅದಕ್ಕೆ ಸುದೀರ್ಘವಾದ ಒಂದು ರೀತಿಯಲ್ಲಿ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದರು ಆದಾಗ್ಯೂ ಕೂಡ ಕೆಲ ಸಚಿವರಿಗೆ ಈ ಒಂದು ವಕ್ ಬಗ್ಗೆ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಅದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಹೈಕಮಾಂಡ್ ಸ್ಪಷ್ಟವಾಗಿ ಸಂದೇಶವನ್ನು ರವಾನೆ ಮಾಡಿದೆ ಅಂದರೆ ಯಾರು ಒಂದು ರೀತಿಯಲ್ಲಿ ಆ ಒಂದು ಪ್ರಮುಖವಾಗಿರ್ತಕ್ಕಂಥ ವಕ್ ಬಗ್ಗೆ ಸ್ಟಡಿ ಮಾಡಿರ್ತಕ್ಕಂಥ ಮಿನಿಸ್ಟರ್ಸ್ ಇದ್ದಾವೆ ಅವರನ್ನು ಒಳಗೊಂಡಂತೆ ಒಂದು ರೀತಿಯಲ್ಲಿ ಆರು ಸಚಿವರ ತಂಡವನ್ನು ಮಾಡಿ ಆ ಗ್ರೌಂಡ್ ಗಳಿಗೆ ಹೋಗಿ ಅವರು ಸುದ್ದಿಗೋಷ್ಠಿಯನ್ನು ಮಾಡುವ ರೈತರ ಜೊತೆ ನಿಂತ್ಕೊಂಡು ಎಲ್ಲ ಒಂದ್ ಕಡೆ ಅವ್ರ ಬೆಂಬಲಕ್ಕೆ ಅವರಿಗೆ ಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡಬೇಕು ಹಾಗಾಗಿ ಸಾಧ್ಯವಾದ ಮಟ್ಟಿಗೆ ಎಲ್ಲ ಒಂದ್ ಕಡೆ ಈ ಡ್ಯಾಮೇಜ್ ಕಂಟ್ರೋಲ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಹೈಕಮಾಂಡ್ ಈ ಸಂದೇಶವನ್ನು ರವಾನೆ ಮಾಡಿದರೆ ಹಾಗಾಗಿ ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ನಡೆದುಕೊಳ್ಳುತ್ತೆ ಪಕ್ಷ ಮತ್ತೆ ಸರ್ಕಾರ ಅಂತ ಕೂಡ ಕಾದ್ ನೋಡಬೇಕು ಅವರು